ಒಂದು ಬ್ಲಾಗಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟರ್ ನಮ್ಮ ಆರ್ ಸಿ ಬಿ ಟೀಮ್ನ ಮೇನ್ ಪ್ಲೇಯರ್ ಕೂಡ ಆಗಿರೋಂಥ ದಿನೇಶ್ ಕಾರ್ತಿಕ್ ಅವರು ಪ್ರಾಕ್ಟೀಸ್ ಸೆಷನ್ಗೆ ಬರ್ತಿದ್ದಾರೆ. ಸೊ ಒಂದು ಪ್ರೊಫೆಷನಲ್ ಕ್ರಿಕೆಟರ್ ಹೇಗೆ ಒಂದು ಪ್ರಾಕ್ಟೀಸ್ ಸೆಷನ್ನ ಮಾಡ್ತಾರೆ ಈ ಬ್ಲಾಗಲ್ಲಿ ನೋಡೋಣ. ಹಾಗೆ ಕೆ ಕೆ ಆರ್ ಮತ್ತು ಆರ್ ಸಿ ಬಿ ಮ್ಯಾಚ್ ಟಿಕೆಟ್ ಗೆಲ್ಲುವಂಥ ಕ್ವಶನ್ನು ಇದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತರಲ್ಲೇ ದಿನೇಶ್ ಕಾರ್ತಿಕ್ ಅವ್ರು ಬರ್ತಿದ್ದಾರೆ, ಬನ್ನಿ ನಿಮ್ಮನ್ನ ಒಂದು ಪ್ರಾಕ್ಟೀಸ್ ಸೆಷನ್ಗೆ ಕರ್ಕೊಂಡು ಹೋಗ್ತೀನಿ. I'm practicing here, no? Sure. Sure, that's fine. ಮ್ಯಾಚ್ ಡೇ ಆಗಿರೋದ್ರಿಂದ ಬೆಳಿಗ್ಗೆ ಒಂದು ಜಿಮ್ ಸೆಷನ್ನ ಮುಗಿಸಿ ಪ್ರಾಕ್ಟೀಸು ಬಂದರು. ಹಾಗೆ ಗ್ರೌಂಡ್ನ ಫುಲ್ ವ್ಯೂ ತಗೋತಾ ಸ್ವಲ್ಪ ಪಿಚಸ್ ಹೇಗಿದೆ, ಪ್ಲೇಯಿಂಗ್ ಕಂಡೀಷನ್ಸ್ ಹೇಗಿದೆ ಅನ್ನೋದನ್ನು ನೋಡ್ತಿದ್ರು. ಇನ್ಫ್ಯಾಕ್ಟ್ ಆರ್ ಸಿ ಬಿ ನೆಟ್ ಬೌಲರ್ ಮತ್ತು ಸೈಡ್ ಆಮರ್ಸ್ನ ಅವರೇ ಕರ್ಕೊಬಂದಿದ್ರು, 4-5 ಜನ ಅವರು ಕೂಡ ಬಂದಿದ್ದರು. ಸೊ ಅವ್ರಿಗೂ ಕೂಡ ಬ್ರೀಫ್ ಮಾಡ್ತಿದ್ರು, ಅವ್ರಿಗೆ ಸ್ಲೋ ಆರ್ಬನ್ನು ಮತ್ತು ವೈಡ್ ಯಾರ್ಕರ್ಸ್ನ ಹಾಕೋ ಕೇಳ್ತಿದ್ರು. ಆಮೇಲೆ ಇನ್ನೇನು ಅಣ್ಣ, ರೆಡಿ ಟು ಬ್ಯಾಟ್? ಹತ್ತೊಂದು ನಿಮಿಷ ಆ ಸಾಫ್ಟ್ ಬಾಲಲ್ಲಿ ಬ್ಯಾಟಿಂಗ್ ಆಡಿದ್ರು. ಸೊ ಪ್ರತಿಯೊಂದು ಪ್ರೊಫೆಷನಲ್ ಕ್ರಿಕೆಟರ್ದು ಒಂದು ಐಡಿಯಾ ಬೇರೆ ಬೇರೆ ಇರುತ್ತೆ ಪ್ರಾಕ್ಟೀಸ್ ಮಾಡೋದು. ಸೊ ಇವರು ಫಸ್ಟ್ ಸೆಟ್ಲ್ ಆಗೋರ್ಗು ಆನ್ ಸೀಸನ್ ಅಂತೀವಲ್ಲ, ಸೊ ಸಂಜೆ ಮ್ಯಾಚ್ ಇದೆ, ಸೊ ಆನ್ ಸೀಸನ್ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಯಾರು. ಸೊ ಫಸ್ಟ್ ಬಾಲ್ ಕಾಣಬೇಕಲ್ವ, ಅದಕ್ಕೋಸ್ಕರ ವೈಟ್ ಸಾಫ್ಟ್ ಬಾಲ್ಗಳನ್ನ ಯೂಸ್ ಮಾಡಿದ್ರು. ಸೊ ಈಗ ಅದಾದಮೇಲೆ ಒನ್ಸ್ ಬಾಲ್ ಕಾಣಕ್ಕೆ ಸ್ಟಾರ್ಟ್ ಆದಮೇಲೆ ಅವರು ಹೆವಿ ಬಾಲ್ಸು ಅಥವಾ ನಮ್ಮ ನಾರ್ಮಲ್ ವೈಟ್ ಬಾಲ್ಸು ನಾರ್ಮಲ್ ಕ್ರಿಕೆಟಿಂಗ್ ವೈಟ್ ಬಾಲ್ಸಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಡಿಫ್ರೆನ್ಸು. ಸೊ ಒಂದು ಪ್ರೊಫೆಷನಲ್ ಕ್ರಿಕೆಟರ್ ಯಾವ್ಯಾವ ರೀತಿ ಸೇಫ್ಟಿಲಿ ಆಡಬೇಕಾಗುತ್ತೆ ಸೊ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತೆ ಒಂದು ಆನ್ ಸೀಸನ್ ಅಂತ ಬಂದಾಗ. ಎಕ್ಸ್ಪೆಷಲಿ ಇಂಪಾರ್ಟೆಂಟ್ ಮ್ಯಾಚಸ್ ಇರಬೇಕಾದ್ರೆ ಹತ್ರ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ಇಂಜುರಿ ವೈಸ್. ನೀವು ಕೂಡ ಈ ಟಿಕೆಟ್ಸ್ ಮ್ಯಾಚ್ ಟಿಕೆಟ್ನ ಗೆಲ್ಲೋ ಟೈಮ್ ಬಂದೇ ಬಿಡ್ತು. ಸೊ ಕ್ವಶನ್ನ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನಾಡಿದ್ದು ಅಂದರೆ 27th ಹೈದರಾಬಾದ್ ವರ್ಸಸ್ ಮುಂಬೈ ಮ್ಯಾಚಲ್ಲಿ ಬುಮ್ರಾ ಅವರ ಬೌಲಿಂಗ್ ಫಿಗರ್ ಏನಾಗಿರುತ್ತೆ. ಸೊ ಎಕ್ಸಾಂಪಲ್, 4 ಓವರು, 1 ಮೇಡಿನು, 2 ವಿಕೆಟು, 30 ರನ್ನು. ಸೊ ನೀವು ಕೂಡ ಅದೇ ರೀತಿ ಕಮೆಂಟ್ ಮಾಡಬೇಕಾಗತ್ತೆ, ನೀವು ಗೆಸ್ ಮಾಡಬೇಕಾಗತ್ತೆ ಸೊ ಬೌಲಿಂಗ್ ಫಿಗರ್ ಏನಾಗಿರುತ್ತೆ ಅನ್ನೋದನ್ನ. ಸೊ ಇದು ಮ್ಯಾಚು ಟಾಸು ಮುಂಚೆ ಹೇಳಬೇಕು. ಸೊ ಮ್ಯಾಚ್ ಆದಮೇಲೆ ಏನು ಕಮೆಂಟ್ ಮಾಡಿರ್ತೀರ ಅದು ಕನ್ಸಿಡರ್ ಮಾಡಲ್ಲ. ಕ್ವಶನ್ನ ಕ್ಲಿಯರಾಗಿ ತಿಳ್ಕೊಳ್ಳಿ, ಬುಮ್ರಾ ಅವರ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಫಿಗರ್ ಯಾವ ಮ್ಯಾಚಲ್ಲಿ? ಸೊ ಮುಂಬೈ ವರ್ಸಸ್ ಹೈದರಾಬಾದ್ 27th. ಇನ್ ಕೇಸ್ ಒಂದೇ ಫಿಗರ್ನ 4-5 ಜನ ಹಾಕಿದ್ದೀರಾ ಅಂದರೆ ಸೊ ನೀವು ಎಕ್ಸ್ಟ್ರಾ ಕಮೆಂಟ್ ಮಾಡಿರಿ, ನಿಮಗೆ ಬ್ಯಾಕಪ್ ಒಳ್ಳೇದಾಗುತ್ತೆ. ಎಕ್ಸಾಂಪಲ್, 2 ವಿಕೆಟು ಯಾವ್ಯಾವ ಬ್ಯಾಟ್ಸ್ಮನ್ನ ತೊಗೊಂಡ್ರು, ಯಾವ್ಯಾವ ಬ್ಯಾಟ್ಸ್ಮನ್ ವಿಕೆಟ್ ತೊಗೊಂಡ್ರು, ಹೇಗೆ ತೊಗೊಂಡ್ರು ಅನ್ನೋದನ್ನ ಸ್ವಲ್ಪ ಡೀಟೇಲಾಗಿ ಹಾಕಿದ್ರೆ. ಸೊ ಕೊನೆಗೆ ಎಂಡ್ ಆಫ್ ದ ವಿನ್ನರ್ ನೀವು ತುಂಬ ಕ್ಲೋಸ್ ಆಗಿ ಗೆಸ್ ಮಾಡಿರೋದ್ರಿಂದ ಸೊ ನಿಮಗೆ ಟಿಕೆಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಬೌಲಿಂಗ್ ಫಿಗರ್ಸ್ ಒಂದು ಲೈನಲ್ಲಿ ಯಾವ ಒಂದು ಸಿಚುವೇಷನ್ಸ್ನ ಆ್ಯಡ್ ಮಾಡ್ತಾ ಹೋಗಿ, ಯಾವುದು ಸಿಚುವೇಷನ್ನು ಕ್ಲೋಸ್ ಆಗಿ ಕರೆಕ್ಟಾಗಿರುತ್ತೋ ಆದಷ್ಟು ಹತ್ರ ಇರುತ್ತೋ ಸೊ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಹೋಗುತ್ತೆ. ಗುಡ್ ಲಕ್ ಎಲ್ರಿಗೂ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ ಕೇಸ್ ಅವ್ರಿಗೆ ಇದ್ರೆ ನಿಮಗೆ ಕರ್ಕೊಂಡು ಹೋಗ್ಬೋದು, ನೀವು ಗೆದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಗುಡ್ ಲಕ್ ಆಫ್ ಮೇ. ಸೊ ನೀವು ಕೂಡ ಈ ಟಿಕೆಟ್ನ ಸೊ ಇದರಲ್ಲಿ ಗೆದ್ದವ್ರಿಗೆ ನಿಮಗೆ ಗೆದ್ದವ್ರಿಗೆ ಸಿಗುತ್ತೆ 2 ಟಿಕೆಟ್ಸ್, ಒಂದು ನಿಮಗೆ, ಇನ್ನೊಂದು ನಿಮ್ಮ ಫ್ರೆಂಡ್ಸ್ಗೆ. ಸೊ ಇದನ್ನೆಲ್ಲ ಹೆಲ್ಪ್ ಮಾಡಿದವ್ರಿಗೆ. ಸೊ
ಸೊ ಈ ಕಮೆಂಟ್ ಈ ವಿಡಿಯೋ ರೀಚ್ ಆಗೋದು ಇದು ಈ ಎರಡು ಟಿಕೆಟ್ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಗೆ ಯಾರು ನಿಮಗೆ ಈ ವಿಡಿಯೋನ ಸಜೆಸ್ಟ್ ಮಾಡಿರ್ತಾರೆ ಅವ್ರಿಗೆ ಕೂಡ ಒಂದು ಟಿಕೆಟು. ನೀವಿಬ್ಬರು ಕೂಡ ಜೊತೆಗೆ ಮ್ಯಾಚ್ನ ನೋಡ್ಬೋದು. ಇದು ಇದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಮ್ಯಾಚ್ ಟಿಕೆಟ್ ಇಲ್ಲಿಗೆ ಸಿಗ್ತಿಲ್ಲ, ತುಂಬ ರೇಟ್ ಜಾಸ್ತಿ, ನಾನು ಹೇಗೆ ಕೊಡೋಕ್ಕೆ ಸಾಧ್ಯ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಸೀಲ್ ಹಾಕಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸೀಲ್ ಹಾಕಿದ್ದಾರೆ. ಸೊ ಈ ಸೀಲ್ ಏನಂದರೆ ನಾಟ್ ಫಾರ್ ಸೇಲ್. ಸೊ ಇದು ಸೇಲ್ಗಲ್ಲ ಟಿಕೆಟ್ಸ್, ಇದು ಮೆಂಬರ್ಗೆ ಸಿಗುವಂಥದ್ದು. ಕೆ ಸಿ ಎನ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನು ಮೆಂಬರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಸಿಗುವಂಥ ಟಿಕೆಟ್ ಇದು. ಸೊ ಇದು ನಾಟ್ ಫಾರ್ ಸೇಲ್. ಸೊ ತುಂಬ ಜನ ಕನ್ಫ್ಯೂಸ್ ಆಗೋದು ಬೇಡ, ಟಿಕೆಟ್ ಸಿಗದೇ ಇರೋರು, ಆನ್ಲೈನಲ್ಲಿ ಸಿಗದೇ ಇರೋರು, ಆಫ್ಲೈನಲ್ಲಿ ಸಿಗದೇ ಇರೋರು, ಕನ್ಫ್ಯೂಷನ್ಸ್ ಬೇಡ. ಸೊ ಇದು ನಾಟ್ ಫಾರ್ ಸೇಲ್ ಟಿಕೆಟ್ಸು. ಸೊ ಜನರಲ್ಲಿ ನಾರ್ಮಲಿ ದುಡ್ಡು ಕೊಟ್ಟು ತೊಗೊಳ್ಳೋವಂಥ ಟಿಕೆಟ್ ಅಲ್ಲ ಇದು. ಸೊ ಇದು ಮೆಂಬರ್ಸ್ ಮಾತ್ರ ಸಿಗೋದು. ಸೊ ನೀವು ಕೂಡ ಈ ಟಿಕೆಟ್ನ ಗೆಲ್ಬೋದು. ಅದು ಬೇಗ ಬೇಗ ಇದೇ ವಿಡಿಯೋದಲ್ಲಿ ಕಮೆಂಟ್ನ ಹಾಕಿ.